ಮುಳವಾಡ ಏತ ನೀರಾವರಿ ಯೋಜನೆಯ ಹನುಮಾಪುರ ಜಾಕ್ವೆಲ್ಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಸಂಪೂರ್ಣ ಭಸ್ಮವಾದ ಶಂಕೆ ವ್ಯಕ್ತವಾಗಿದೆ. 5,000 ಹಾರ್ಸ್ ಪವರ್ ಸಾಮರ್ಥ್ಯದ 18 ನೀರೆತ್ತುವ ಯಂತ್ರಗಳಿರುವ ಜಾಕ್ವೆಲ್ ಸೇರಿದಂತೆ 220 ಕೆವಿ ಸಾಮರ್ಥ್ಯದ ವಿದ್ಯುತ್ ಘಟಕವು ಬೆಂಕಿಗಾಹುತಿಯಾಗಿದೆ. ಬೆಂಕಿ ತಗುಲಿದ ಕ್ಷಣಾರ್ಧದಲ್ಲಿ ಒಳಗೆ ಹೋಗಲು ಸಾಧ್ಯವಾಗದಷ್ಟು ದಟ್ಟ ಹೊಗೆ ತುಂಬಿದೆ. ಇನ್ನು ಘಟನೆ ನಡೆದ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ವಾಹನಗಳು ಬೆಂಕಿ ನಂದಿಸುವಲ್ಲಿ ಸತತ ಪ್ರಯತ್ನ ನಡೆಸುತ್ತಿದ್ದಾರೆ. ದಿವಸ ಶಾರ್ಟ್ ಸರ್ಕ್ಯೂಟ್ ಆಗಿ ಮುಳವಾಡ ಏತ ನೀರಾವರಿಯ ಹನುಮಾಪುರ ಜಾಕ್ವೆಲ್ನಲ್ಲಿರ್ತಕ್ಕಂಥ ಸ್ಟಾರ್ಟರಿಗೆ ಆಕಸ್ಮಿಕ ಬೆಂಕಿ ತಗಲಿ ಇವತ್ತು ಒಂದು ದೊಡ್ಡ ಅನಾಹುತ ಇಲ್ಲಿ ಆಗಿರ್ತಕ್ಕಂಥದ್ದು. ಸುದೈವದಿಂದ ಇನ್ನೂ ಕೂಡ ಬೇಗನೆ ಅಗ್ನಿಶಾಮಕ ಸಿಬ್ಬಂದಿ ಬಂದು ಅದನ್ನು ಕಂಟ್ರೋಲ್ ಮಾಡಿದ್ದಾರೆ. ರೈತರು ಕೂಡ ಕಂಟ್ರೋಲ್ ಮಾಡಿದ್ದಾರೆ. ಇರದೇ ಹೋಗಿದ್ರೆ ಇವತ್ತು ಒಂದು ಗಂಟೆ ತಡ ಆಗಿತ್ತಂದ್ರೆ ಇಲ್ಲಿರ್ತಕ್ಕಂಥ ಸುಮಾರು 18 ಪಂಪ್ ಸೆಟ್ಗಳ ಪೈಕಿ ಬಹುತೇಕ ಎಲ್ಲ ನಾಶ ಆಗುವಂಥ ಸ್ಥಿತಿ ಇತ್ತು. ಅವರೆಲ್ಲರ ಪ್ರಯತ್ನದಿಂದ ಇವತ್ತು ಆಗುವ ಅನಾಹುತ ಸ್ವಲ್ಪ ಆಗಿದೆ ಅಂತಕ್ಕಂಥದ್ದು. ಆದರೂ ಕೂಡ ಆ ಸಂಬಂಧಪಟ್ಟ ನೀರಾವರಿ ಇಲಾಖೆಯ ಅಧಿಕಾರಿಗಳು ಬೆಳಗ್ಗೆ ಸಂಪೂರ್ಣವಾಗಿ ಅದನ್ನು ವೀಕ್ಷಣೆ ಮಾಡಿ ಪರೀಕ್ಷೆ ಮಾಡಿ ಎಷ್ಟು ಹಾನಿಯಾಗಿದೆ ಮತ್ತು ಯಾವಾಗ ಅದು ಕಾಮಗಾರಿ ರಿಪೇರಿ ಆಗ್ತದೆ ಅಂತಕ್ಕಂಥ ಮಾತನ್ನು ಅವರಿಂದ ಕೇಳಬೇಕಾಗತ್ತವೆಲ್ಲ. ಒಟ್ಟಾರೆ ಹೋದ ವರ್ಷ ಆರ್ಮಟ್ಟಿ ಜಲಾಶಯದಲ್ಲಿ ನೀರು ಖಾಲಿಯಾಗಿ ರೈತರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಏನು 2006 ಬಳುತಿಯ ಜಾಕ್ವೆಲ್ ಶುರು ಆದಮೇಲೆ ಆಕಸ್ಮಿಕವಾಗಿ ಡಿಸೆಂಬರ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಬೆಂಕಿ ಅನಾಹುತದಿಂದ ಮತ್ತೆ ಈ ವರ್ಷ 4-5 ತಿಂಗಳು ರೈತರ ಜಮೀನುಗಳಿಗೆ ನೀರು ಸಿಕ್ಕಿಲ್ಲ. ಇವತ್ತು ಹೀಗಾಗಿ ಬಹುತೇಕ 2 ವರ್ಷಗಳಲ್ಲಿ ವಿಶೇಷವಾಗಿ ಕಬ್ಬು ಬೆಳೀತಕ್ಕಂಥ ರೈತರಿಗೆ ದೊಡ್ಡ ಹಾನಿಯಾಗಿರ್ತಕ್ಕಂಥದ್ದಿಲ್ಲ. ಕಬ್ಬು ಒಂದು ವಾರ್ಷಿಕ ಬೆಳೆ, ಅದು 2-3 ತಿಂಗಳಿಗೆ ಬೆಳೆಯುವಂಥ ಬೆಳೆ ಅಲ್ಲ ಅದು. ಹೀಗಾಗಿ ಬಹುಶಃ ಈ ಒಂದು ಇವತ್ತಾಗಿರ್ತಕ್ಕಂಥ ಹನುಮಾಪುರ ಜಾಕ್ವೆಲ್ನ ದುರಸ್ತಿ ಕಾರ್ಯ ಕೂಡ ಸಂಬಂಧಪಟ್ಟ ಇಲಾಖೆಯವರು ಬೇಗನೆ ಯುದ್ಧೋಪಾದಿಯಲ್ಲಿ ನೀರಾವರಿ ಸಚಿವರಿರ್ಬೋದು, ಇಂಧನ ಸಚಿವರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ತಕ್ಷಣವೇ ಈ ಒಂದು ಆಗಿರ್ತಕ್ಕಂಥ ಅನಾಹುತವನ್ನು ಸರಿಪಡಿಸಿ ಮತ್ತೆ ರೈತರ ಜಮೀನುಗಳಿಗೆ ಬೇಗನೆ ನೀರು ಕೊಡ್ತಕ್ಕಂಥದ್ದು ಆಗಬೇಕಾಗಿದೆ. ಇವತ್ತು ಜೂನ್ 20 ಇವತ್ತು ವಾಡಿಕೆಯಂತೆ ಮಳೆಯಾಗಿದ್ರೆ ಮಹಾಬಲೇಶ್ವರ ಘಟ್ಟಕ್ಕೆ ಜೂನ್ 27 ಮಹಾಪೂರ್ ಬರ್ತಕ್ಕಂಥದ್ದು ವಾಡಿಕೆ ಪ್ರತಿ ವರ್ಷ. ಈ ವರ್ಷ ಆಗಿರತಕ್ಕಂಥ ಚಂಡಮಾರುತದ ಅನಾಹುತದಿಂದ ಕೃಷ್ಣಾ ನದಿ ಉಮಸ್ಥಳ ಮಹಾಬಲೇಶ್ವರ ಘಟ್ಟಕ್ಕೆ ಇವತ್ತು ಮೃಗಶಿರ ಮಳೆ ಆಗಿಲ್ಲ. ಹೀಗಾಗಿ ಕೃಷ್ಣಾ ನದಿಗೆ ಮಹಾಪೂರ್ ಕೂಡ ಒಂದು ತಿಂಗಳು ತಡ ಆಗತಕ್ಕಂಥ ಲಕ್ಷಣಗಳನ್ನ ನೋಡಕತ್ತಿದ್ದೀವಿ ನಾವು. ಅದರ ಜೊತೆಗೆ ಇದೊಂದು ರಿಪೇರಿ ಕಾರ್ಯ ಕೂಡ ಬಂದಿರತಕ್ಕಂಥ ದೊಡ್ಡ ಅನಾಹುತ ಇದು, ತೊಂದರೆ ಇದು. ಈ ಎಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಕೃಷ್ಣಾ ನದಿ ತುಂಬಬೇಕಾಗಿತ್ತಂದ್ರೆ ಬಹುಶಃ 8-10 ವರ್ಷದಲ್ಲಿ ಒಂದು ಸಾರಿ ಆಗತಕ್ಕಂಥ ಘಟನೆ ಇದು. ಮಹಾಬಲೇಶ್ವರ ಘಟ್ಟಕ್ಕೆ 10 ವರ್ಷದಲ್ಲಿ ಒಂದು ಸಾರಿ ಮಳೆ ಆಗೋದಿಲ್ಲ, ಮಿರ್ಗ ಮಳೆ ಆಗೋದಿಲ್ಲ ಅಲ್ಲಿ. ಆ ಘಟನೆ ಈ ವರ್ಷ ಆಗಿರ್ತಕ್ಕಂಥದ್ದು. ಅದ್ರ ಜೊತೆ ಇದೊಂದು ದುರಸ್ತಿ ಕಾರ್ಯ ಕೂಡ ಆಗಬೇಕಾಗಿರ್ತಕ್ಕಂಥದ್ದು.
ಇವೆಲ್ಲವನ್ನೂ ನೀಗಿ ಸರ್ಕಾರ ಸಂಬಂಧಪಟ್ಟವರು, ನೀರಾವರಿ ಇಲಾಖೆಯವರು ಯುದ್ಧೋಪಾದಿಯಲ್ಲಿ ಈ ಎಲ್ಲ ದುರಸ್ತಿ ಕಾರ್ಯಗಳನ್ನು ಬೇಗನೆ ಮಾಡಿ ಈ ಬರುವ ಈ ಮುಂಗಾರಿ ಹಂಗಾಮಿಗೆ ಒಂದು ತಿಂಗಳು ತಡ ಆಯ್ತು. ನೀರಿಗೆ ವಾಡಿಕೆಯಂತೆ ಜೂನ್ 27 ಮಹಾಪೂರ ಬಂದಿತ್ತಂದ್ರೆ ಜುಲೈ ಕೊನೆಯ ವಾರದಲ್ಲಿ ಅಥವಾ ಆಗಸ್ಟ್ ಮೊದಲೇ ವಾರದಲ್ಲಿ ನೀರು ಬಿಡಿಸ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದೀವಿ ಇಲ್ಲಿವರೆಗೆ. ನಾವು ಅಂದರೆ ಜುಲೈದಾಗ ಕೊನೆಗೆ ವಾರದಾಗ ನೀರು ಬಿಡುವಂಥ ವಾಡಿಕೆ ಇತ್ತಿಲ್ಲ, ಬಹುಶಃ ಇದು ಒಂದು ತಿಂಗಳು ತಡ ಆಯ್ತಿಲ್ಲ. ಅದ್ರ ಜೊತೆಗೆ ಇದೊಂದು ದುರಸ್ತಿ ಕಾರ್ಯ, ಇವೆರಡೂ ಕೂಡ ರೈತರನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು